ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಪಾತ್ರಕ್ಕೆ ಬಣ್ಣ ಹಚ್ಚಿರುವ ನಟಿ ಸುಷ್ಮಾ ಕೆ ರಾವ್ ಅವರು ಈಗ ತೆರೆ ಮೇಲೆ ಗಂಡನ ಬೈಗುಳ ಮಗಳ ತಿರಸ್ಕಾರವನ್ನ ಸ್ವೀಕರಿಸ್ತಾ ಇದ್ದಾರೆ. ತೆರೆ ಹಿಂದೆ ಕೂಡ ಅವರ ಬದುಕಿನಲ್ಲಿ ಸಿಕ್ಕಾಪಟ್ಟೆ ಏರಿಳಿತ ಕಂಡಿದ್ದಾರೆ. ಕನ್ನಡ ಕಿರುತೆರೆಯಲ್ಲಿ ನಟಿ ನಿರೂಪಕಿಯಾಗಿ ಗಮನ ಸೆಳೆದಿರುವ ಅವರು ಈಗ ಭಾಗ್ಯ ಆಗಿ ಕಿರುತೆರೆ ಮಂದಿ ಫೇವರೇಟ್ ಆಗಿಬಿಟ್ಟಿದ್ದಾರೆ. ಪುಟ್ಟಗೌರಿ ಮದುವೆ, ಸೊಸೆ ತಂದ ಸೌಭಾಗ್ಯ, ಗುಪ್ತಗಾಮಿನಿ ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿದ್ದ ಸುಷ್ಮಾ ಕೆ ರಾವ್ ಅವರು 10 ವರ್ಷಗಳ ನಂತರದಲ್ಲಿ ಧಾರಾವಾಹಿಯಲ್ಲಿ ಲೀಡ್ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಚಿಕ್ಕಮಗಳೂರಿನ ಕೊಪ್ಪದ ಸುಷ್ಮಾ ಮೂಲತಃ ಭರತನಾಟ್ಯಂ ಡ್ಯಾನ್ಸರ್ ಆಗಿದ್ದವರು. ದೇಶದ ನಾನಾ ಕಡೆ ನೃತ್ಯ ಕಾರ್ಯಕ್ರಮ ನೀಡುತ್ತಾ ಬಂದ ಅವರಿಗೆ ಎಸ್ ನಾರಾಯಣ್ ಅವರ ಭಾಗೀರಥ ಧಾರಾವಾಹಿಯಲ್ಲಿ ಹೇಮಾ ಪ್ರಭಾತ್ ಅವರ ತಂಗಿ ವೀಣಾ ಪಾತ್ರದಲ್ಲಿ ನಟಿಸುವ ಅವಕಾಶ ಸಿಕ್ತು. ಅಲ್ಲಿಂದ ಅವರು ಒಂದಾದ ಮೇಲೆ ಒಂದರಂತೆ ಧಾರಾವಾಹಿಗಳಲ್ಲಿ ನಟಿಸ್ತಾ ಇದ್ದಾರೆ. ಯಾವ ಜನ್ಮದ ಮೈತ್ರಿ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡ ಸುಷ್ಮಾ ಕೆ ರಾವ್ ಅವರು ಆನಂತರ ಗುಪ್ತಗಾಮಿನಿ ಧಾರಾವಾಹಿಯಲ್ಲಿ ಭಾವನ ಆಗಿ ಕಾಣಿಸಿಕೊಂಡ್ರು. ಈ ಧಾರಾವಾಹಿಯನ್ನ ವಿಜಯ್ ಸರಾಯಿ ನಿರ್ದೇಶಿಸಿದ್ದಾರೆ. ಸಂಧ್ಯಾ ಪೈ ಅವರು ಈ ಧಾರಾವಾಹಿಯನ್ನ ನಿರ್ಮಿಸಿದ್ರು. 2008ರಲ್ಲಿ 1300 ಸಂಚಿಕೆಗಳನ್ನ ಪೂರೈಸುವುದರ ಜೊತೆಗೆ ಈ ಧಾರಾವಾಹಿ ಈ ಹಿಂದಿನ ಸೀರಿಯಲ್ಗಳ ಸಂಚಿಕೆಗಳ ದಾಖಲೆಗಳನ್ನ ಮುರಿದಿತ್ತು. ಇಟಿವಿ ವಾಹಿನಿಯಲ್ಲಿ ಈ ಸೀರಿಯಲ್ ಪ್ರಸಾರ ಆಗ್ತಾ ಇತ್ತು. ಭಾವನೆ ಎನ್ನುವ ಸ್ವಾಭಿಮಾನಿ ಹುಡುಗಿ ಕುಟುಂಬಕ್ಕಾಗಿ, ಕುಟುಂಬದ ಖುಷಿಗಾಗಿ ಎಲ್ಲವನ್ನ ತ್ಯಾಗ ಮಾಡೋಕೆ ರೆಡಿ ಆಗಿರ್ತಾಳೆ. ಇದರ ಮೇಲೆಯೇ ಕತೆ ಸಾಕುವುದು. ಭಾವನ ಪತಿಯ ಪಾತ್ರದಲ್ಲಿ ರಾಜೇಶ್ ನಟರಂಗ ಕಾಣಿಸಿಕೊಂಡಿದ್ರು. ಭಾವನ ಪಾತ್ರ ಎಲ್ಲರಿಗೂ ಇಷ್ಟವಾಗಿದ್ದು ಅವರ ಕಾಸ್ಟ್ಯೂಮ್, ಹೇರ್ ಸ್ಟೈಲ್ ಬಗ್ಗೆ ಜನರು ಇಂದೂ ಕೂಡ ಮಾತಾಡೋದುಂಟು. ಸುಂದರ ಶ್ರೀ, ಗ್ರೀಷ್ಮಾ, ಶಂಕರ್ ಆರ್ಯನ್ ಅವರು ನಟಿಸಿದ್ರು. ಈ ಧಾರಾವಾಹಿಯಲ್ಲಿನ ಭಾವನಾ ಪಾತ್ರದ ಅದ್ಭುತ ನಟನೆಗಾಗಿ ಸುಷ್ಮಾಗೆ 2007ರಲ್ಲಿ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ವತಿಯಿಂದ ಉತ್ತಮ ನಟಿ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಈ ಸೀರಿಯಲ್ ನಂತರದಲ್ಲಿ ಸುಷ್ಮಾ ಅವರು ಸೊಸೆ ತಂದ ಸೌಭಾಗ್ಯ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ರು. ಸೊಸೆ ತಂದ ಸೌಭಾಗ್ಯ ಧಾರಾವಾಹಿಯು ಜೀ ವಾಹಿನಿಯಲ್ಲಿ ಅದಾದ ನಂತರ ಸುಷ್ಮಾ ಒಂದು ಬ್ರೇಕ್ ಅನ್ನ ತೆಗೆದುಕೊಂಡಿದ್ರು. ಬಹಳ ವರ್ಷಗಳ ಕಾಲ ಯಾವುದೇ ಸೀರಿಯಲ್ಗಳಲ್ಲಿ ಅವರು ಕಾಣಿಸಿಕೊಂಡಿರಲಿಲ್ಲ. ತುಂಬಾ ವರ್ಷ ನಂತರ ಮತ್ತೆ ಆಂಕರ್ ಆಗಿ ಎಂಟ್ರಿ ಕೊಟ್ಟಿದ್ರು, ಅದು ಕೂಡ ಜೀ ಕನ್ನಡಕ್ಕೆ. ಹಾಗಾದ್ರೆ ಇಷ್ಟು ವರ್ಷ ಸುಷ್ಮಾ ಎಲ್ಲಿ ಹೋಗಿದ್ರು, ಯಾಕೆ ದೊಡ್ಡದೊಂದು ಬ್ರೇಕ್ ತೆಗೆದುಕೊಂಡಿದ್ರು ಅನ್ನೋದು ಅವರ ಅಭಿಮಾನಿಗಳಿಗೆ ಇದ್ದಂತ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಸಿಕ್ಕಾಪಟ್ಟೆ ಆಫರ್ ಬಂದಾಗ್ಲೂ ಕೂಡ ಸುಷ್ಮಾ ರಾವ್ ಅವರು ಓಕೆ ಅಂತ ಹೇಳಿರ್ಲಿಲ್ಲ. ಕಾಲು ಫ್ರಾಕ್ಚರ್ ಆದಾಗ, ತಂದೆ ತೀರಿ ಹೋದಾಗ ಅವರು ತುಂಬಾನೇ ಗ್ಯಾಪ್ ಅನ್ನ ತೆಗೆದುಕೊಂಡಿದ್ರು. ಇದೆಲ್ಲದರ ನಡುವೆ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ ಅಂತ ಹೇಳಿದ್ರೆ, ಸುಷ್ಮಾ ಅವರು ನಿರ್ದೇಶಕ ಪ್ರೀತಮ್ ಅವರನ್ನ ಪ್ರೀತಿಸಿ ಮದುವೆ ಆಗಿದ್ರು. ಇಬ್ರು ಲವ್ ಅಲ್ಲಿ ಬಿದ್ದಿದ್ರು. ಅದಾದ ನಂತರ ತಂದೆ ತಾಯಿಗೆ ವಿಚಾರವನ್ನ ತಿಳಿಸಿದ್ರು. ಇಬ್ಬರ ಮನೆಯಲ್ಲಿ ಒಪ್ಪಿಗೆ ಕೊಟ್ಟ ಮೇಲೆಯೇ ಅವರು ಮದುವೆ ಕೂಡ ಆಗಿದ್ರು. ಅದಾದ ಮೇಲೆ ಒಂದು 6-7 ವರ್ಷ ಚೆನ್ನಾಗೇ ಇತ್ತು. ಅದಾದ್ಮೇಲೆ ಗಂಡ ಹೆಂಡತಿ ನಡುವೆ ಅದೇನಾಯ್ತು ಏನೋ ಗೊತ್ತಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಸಮಸ್ಯೆನೋ ಅಥವಾ ಇನ್ನೊಂದು ಮತ್ತೊಂದು ಯಾವುದೂ ಗೊತ್ತಿಲ್ಲ. ಅದನ್ನ ಸುಷ್ಮಾ ಆಗ್ಲಿ ಅಥವಾ ಪ್ರೀತಮ್ ಆಗ್ಲಿ ಇಲ್ಲಿವರೆಗೂ ಎಲ್ಲೂ ಬಹಿರಂಗವಾಗಿ ಹೇಳ್ಕೊಂಡು ಇಲ್ಲ. ಅದಾದ ನಂತರ ಇಬ್ರು ಡಿವೋರ್ಸ್ ಅನ್ನ ತೆಗೆದುಕೊಂಡು ಇಬ್ಬರು ಬೇರೆ ಬೇರೆ ಸಂಸಾರ ಮಾಡ್ಲಿಕ್ಕೆ ಶುರು ಆದ್ರು. ಪ್ರೀತಮ್ ಮತ್ತು ಸುಷ್ಮಾ ಯಾಕೆ ದೂರ ಆದ್ರು ಅನ್ನೋದು ಇಲ್ಲಿ ತನಕ ಅವರ ಆಪ್ತರಿಗಾಗ್ಲಿ ಅಥವಾ ಅವರ ಅಭಿಮಾನಿಗಳಿಗಾಗ್ಲಿ ದೊಡ್ಡ ಯಕ್ಷ ಪ್ರಶ್ನೆ. ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಪ್ರೀತಿಸಿ ಮದುವೆ ಆದಂತ ಜೋಡಿ ದೂರ ಆಗಿದ್ದು ಸಹಜವಾಗಿ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಒಂದ್ ರೀತಿಯಾದಂತ ಶಾಕ್ ಆಗಿತ್ತು. ಇದೆಲ್ಲದರ ನಡುವೆ ಸುಷ್ಮಾ ಅನುಭವಿಸಿದ್ದು ನರಕ ಯಾತನೆ. ನಿಜವಾಗ್ಲೂ ಇವತ್ತು ಸೀರಿಯಲ್ ನಲ್ಲಿ ಸುಷ್ಮಾ ಹೇಗ್ ಕಾಣಿಸ್ಕೊಳ್ತಾರೋ ಭಾಗ್ಯನ ರೀತಿಯಲ್ಲಿ, ಅದೇ ರೀತಿಯಾಗಿ ನಿಜ ಜೀವನದಲ್ಲೂ ಕೂಡ ತುಂಬಾನೇ ಏರಿಳಿತವನ್ನ ಕಂಡಿದ್ದಾರೆ. ಸುಷ್ಮಾ ಅವರು ಮೂಲತಃ ಚಿಕ್ಕಮಗಳೂರಿನವರು. ಅವರಿಗೆ ತಂದೆ ತಾಯಿ ಸುಷ್ಮಾ ಒಬ್ಬರೇನೆ ಮಗಳು. ಬಹಳ ಪ್ರೀತಿಯಿಂದ ಮಗಳನ್ನ ಸಾಕಿ ಬೆಳೆಸಿದ್ರು. ಸುಷ್ಮಾಗೂ ತಂದೆ ತಾಯಿ ಅಂದ್ರೆ ಅಷ್ಟೇ ಪ್ರೀತಿ, ಅಷ್ಟೇ ಗೌರವ. ಯಾವಾಗ ಪ್ರೀತಮ್ ಅವರನ್ನ ಬಿಟ್ಟು ಹೊರಗೆ ಬರ್ತಾರೋ ಅವರಿಗೆ ಆಸರೆ ಆಗಿದ್ದು ಅವರ ತಂದೆ ತಾಯಿ. ಅದಾದ ನಂತರ ಸುಷ್ಮಾ ಅವರ ಕಾಲು ಕೂಡ ಫ್ರಾಕ್ಚರ್ ಆಗತ್ತೆ. ಒಂದು ಚಿಕ್ಕ ಆಕ್ಸಿಡೆಂಟ್ ನಲ್ಲಿ ಅವರ ಕಾಲು ಫ್ರಾಕ್ಚರ್ ಆಗತ್ತೆ. ಅದಾದ ನಂತರ ಸುಷ್ಮಾನ ಅದೃಷ್ಟ ಕೈ ಕೊಡ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬ್ಯಾಕ್ ಟು ಬ್ಯಾಕ್ ಬ್ಯಾಡ್ ನ್ಯೂಸ್ಗಳು ಸುಷ್ಮಾ ಪಾಲಿಗೆ ಬಂದು ಬಿಡತ್ತೆ. ಒಂದು, ಅವರ ತಂದೆ ತೀರಿ ಹೋಗ್ತಾರೆ. ಬಹಳ ಪ್ರೀತಿಯಿಂದ
ನೋಡಿಕೊಳ್ತಿದ್ದಂತ ತಂದೆ ಇನ್ನಿಲ್ಲ ಅಂತ ಗೊತ್ತಾದ ಮೇಲೆ ಸುಷ್ಮಾ ಸ್ವಲ್ಪ ಡಿಸ್ಟರ್ಬ್ ಕೂಡ ಆಗಿದ್ರು. ಇದೆಲ್ಲದರ ನಡುವೆ ಈ ನೋವುಗಳನ್ನ ಮರಿತಾ ಇದ್ದ ಹಾಗೇನೆ ಇನ್ನೊಂದು ಸುದ್ದಿ ಅವರ ಜೀವನದಲ್ಲಿ ಬರ ಸಿಡಿಲಿನಂತೆ ಬಂದು ಬಡಿದಿತ್ತು. ಅದೇ ಸುಷ್ಮಾ ಅವರ ಪ್ರೀತಿಯ ತಾಯಿಗೆ ಬ್ರೈನ್ ಟ್ಯೂಮರ್ ಆಗಿತ್ತು. ಹೌದು, ವರ್ಷಾನುಗಟ್ಟಲೆ ತನ್ನ ತಾಯಿ ಬ್ರೈನ್ ಟ್ಯೂಮರ್ ಇಂದ ನರಳುತ್ತಾ ಇದ್ದಾರೆ ಅನ್ನೋದು ಸುಷ್ಮಾಗೆ ಗೊತ್ತೇ. ಏಕದಂ ಸುಷ್ಮಾ ಅವರ ತಾಯಿಗೆ ಆರೋಗ್ಯದಲ್ಲಿ ಏರುಪೇರಾಗತ್ತೆ. ತಂದೆಯನ್ನ ಬೇರೆ ಆಗ್ಲೇ ಕಳೆದುಕೊಂಡು ಬಿಟ್ಟಿದ್ರು. ತಕ್ಷಣಕ್ಕೆ ಅವರ ತಾಯಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ್ಲೇ ಗೊತ್ತಾಗಿದ್ದು ಸುಷ್ಮಾ ತಾಯಿಗೆ ಬ್ರೈನ್ ಟ್ಯೂಮರ್ ಇದೆ ಅಂತ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಅವರ ತಾಯಿಯನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ಲೇ ಇಲ್ಲ. ಸುಷ್ಮಾ ತಾಯಿ ಸಾವನ್ನಪ್ಪತ್ತಾರೆ. ಸುಷ್ಮಾಗೆ ತಂದೆನೂ ಇಲ್ಲ, ತಾಯಿನೂ ಇಲ್ಲ, ಗಂಡನೂ ಇಲ್ಲ, ಒಬ್ಬಂಟಿಯಾಗಿ ಬಿಡ್ತಾರೆ. ಆದ್ರೆ ಸುಷ್ಮಾ ಮಾತ್ರ ಹೆದರೋದಿಲ್ಲ. ಬಂದಂತ ಎಲ್ಲಾ ಸವಾಲುಗಳನ್ನ ನಗು ನಗುತ್ತಲೇ ಸ್ವೀಕರಿಸಿದ ಸುಷ್ಮಾ ಇವತ್ತು ಕಿರುತೆರೆಯಲ್ಲಿ ಹೆಸರನ್ನ ಮಾಡ್ತಾ ಇದ್ದಾರೆ. ಒಳ್ಳೆ ಹೆಸರು ಮಾಡಿದ್ದಾರೆ ಮತ್ತು ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇದೆ. ಒಂದು ಟೈಮಲ್ಲಿ ನರಕ ಅನುಭವಿಸಿದ್ದ ಸುಷ್ಮಾ ಬಾಳು ಇವತ್ತು ಸ್ವಲ್ಪ ಮಟ್ಟಿಗೆ ಸರಿ ಹೋಗಿದ್ರು. ಅವರ ಅಭಿಮಾನಿಗಳಿಗೆ ಇರೋದು ಒಂದೇ ಒಂದು ಆಸೆ, ಮತ್ತೆ ಗಂಡ ಹೆಂಡತಿ ಚೆನ್ನಾಗಾಗ್ಬೇಕು, ಒಟ್ಟಿಗೆ ಬಾಳಿ ಬದುಕಬೇಕು ಅಂತ. ಸುಷ್ಮಾ ಜೀವನ ಚೆನ್ನಾಗಿರ್ಲಿ ಅನ್ನೋದು ನಮ್ಮ ಆಶಯ.